ಮೋದಿ ಸರ್ಕಾರವನ್ನ ರಾಜ್ಯದಲ್ಲಿರ್ತಕ್ಕಂತ ಬೊಮ್ಮಾಯಿಯವರ ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆಯಬೇಕಾದ್ರೆ ಈ ನಾಯಕರು ಬಹಳ ಮುಖ್ಯ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನೀವೇ ಮುಖ್ಯ ಇವತ್ತು ಬಂದಿದ್ದೀರಿ ನೀವುಗಳು ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಹೋಗಿ ಇವತ್ತು ಶಪಥ ಮಾಡಬೇಕು ನಮ್ಮ ಬದುಕಿಗೆ ಅಂದ್ರೆ ನಿಮ್ಮ ಬದುಕಿಗೆ ಬೆಲೆ ಏರಿಕೆ ಆಗಿರತಕ್ಕಂತಹ ಸಂದರ್ಭದಲ್ಲಿ ಮಕ್ಕಳ ನಿರುದ್ಯೋಗ ಆಗಿರತಕ್ಕಂತಹ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗತಕ್ಕಂತಹ ಸಂದರ್ಭದಲ್ಲಿ ನೀವುಗಳೆಲ್ಲರೂ ಕೂಡ ಮನಸ್ಸು ಮಾಡಬೇಕು ಈ ಕಮಲದ ಹೂವಿನ ಸರ್ಕಾರವನ್ನ ಕಿತ್ತೊಗಿತೀವಿ ಅಂತ ಆ ಕಾರಣಕ್ಕೆ ಡಿಕೆ ಶಿವಕುಮಾರ್ ಜಿ ಅವರು ನಮ್ಮ ನೇತೃತ್ವದಲ್ಲಿ ಅಂದ್ರೆ ನಮಗೊಂದು ಕೆಲಸವನ್ನ ಕೊಟ್ಟಿದ್ದಾರೆ ನಾವೇನೂ ಅಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನೀವು ಕೆಲಸ ಮಾಡ್ತಾ ಇದ್ದೀರಿ ಯಾರು ಮಾಡ್ಬೇಕು ಇವತ್ತು ರಾಜ್ಯವನ್ನ ಕಟ್ಟಲಿಕ್ಕೆ ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ಒಂದು ದೇಶವನ್ನ ಕಟ್ಟಬೇಕು ಇವತ್ತು ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಮಟ್ಟದಲ್ಲಿರ್ತಕ್ಕಂತಹ ಹಾಲಿ ಸದಸ್ಯರು ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ತಾಯಂದಿರು ಮಾಜಿ ತಾಲೂಕು ಪಂಚಾಯತ್ ಗ್ರಾಮ ಮಟ್ಟದಲ್ಲಿರ್ತಕ್ಕಂತಹ ಜಿಲ್ಲಾ ಪಂಚಾಯತ್ನ ತಾಯಂದಿರು ಪುರಸಭೆ ನಗರಸಭೆದಲ್ಲಿರ್ತಕ್ಕಂಥ ಹಾಲಿ ಮತ್ತು ಮಾಜಿ ತಾಯಂದಿರು ಇವತ್ತು ನಿಮ್ಮ ಕರ್ತವ್ಯ ಇದೆ ನೀವು ಮನಸ್ಸು ಮಾಡಬೇಕು ನೀವು ಮನಸ್ಸು ಮಾಡಿ ಮುಂದಿನ ಚುನಾವಣೆಯಲ್ಲಿ ತಾವೆಲ್ಲರೂ ಒಂದಾಗಿ ದುಡಿದಿದ್ದೆ ಆದ್ರೆ ನಮ್ಮ ಪುರುಷರು ಏನಿದ್ದಾರೆ ಅವರ ಬೆಂಬಲ ಸದಾಕಾಲ ಇರ್ತದೆ ಅಂಜಬೇಕಾಗಿಲ್ಲ ಅಳಕಬೇಕಾಗಿಲ್ಲ ನಮ್ಮ ಮಕ್ಕಳ ಮೇಲೆ ನಮ್ಮ ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತು ನಮ್ಮ ಬದುಕಿಗೆ ಮಾರಕವಾಗಿರ್ತಕ್ಕಂಥವನ್ನ ಕಿತ್ತೆಸೋದಕ್ಕೆ ನೀವೆಲ್ಲರೂ ಇವತ್ತು ಬಂದಿದ್ದೀರಿ ಪ್ರತಿಯೊಬ್ಬರೂ ಕೂಡ ನಾಯಕಿಯರೇ ಕುಟುಂಬದಲ್ಲಿ ನೀವು ಕೂಡ ನಾಯಕಿಯರೇ ಸಮಾಜದಲ್ಲಿ ನಾಯಕಿಯರೇ ರಾಜಕೀಯ ಶಕ್ತಿಯಾಗಿರ್ತಕ್ಕಂಥ ನಾಯಕಿಯರೇ ನೀವೆಲ್ಲರೂ ಕೂಡ ದೇಶ ಕಟ್ಲಿ ರಾಜ್ಯ ಕಟ್ಲಿ ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಜಿ ಅವರು ಸಿದ್ದರಾಮಯ್ಯನವರ ಕಾಲದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟರು ಗರ್ಭಿಣಿಯವರಿಗೆ ಅನ್ನವನ್ನ ಕೊಡ್ತಕ್ಕಂಥ ಬಡ ಜನತೆಗೆ ಅನ್ನವನ್ನ ಕೊಡ್ತಕ್ಕಂಥದ್ದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಇವರೆಲ್ಲರೂ ಕೂಡ ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ಬಡವರಿಗಾಗಿ ಇರುವ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಪಕ್ಷವನ್ನ ಯಾರೇ ಆಗಲಿ ಯಾವುದೇ ಕಾರಣಕ್ಕೂ ಕೂಡ ಕಿತ್ತೆಸೆಯಲು ಸಾಧ್ಯವೇ ಇಲ್ಲ ಅಂತಕ್ಕಂಥ ಶಪಥವನ್ನ ಇಂದು ನೀವೆಲ್ಲರೂ ಮಾಡಿರಬೇಕು ಅಂತಕ್ಕಂಥದ್ದು ಮುಂದೆ ನಮ್ಮ ಕರ್ನಾಟಕ ಸರ್ಕಾರವನ್ನ ತಂದೆ ತರ್ತೀವಿ ಅಂತಕ್ಕಂಥ ಒಂದು ವಚನವನ್ನ ನೀವು ಮನಸ್ಸಿನಲ್ಲಿ ಸ್ವೀಕಾರ ಮಾಡಿ ಎಲ್ಲಾ ಮಹಿಳೆಯರ ನೋವು ನಿಮ್ಮ ನೋವು ನಿಮ್ಮ ನೋವೇ ದೇಶದ ಮಹಿಳೆಯರ ನೋವು ಬನ್ನಿ ದೇಶ ಕಟ್ಟೋಣ ಬನ್ನಿ ನಾಯಕರೇ ರಾಜ್ಯ ಕಟ್ಟೋಣ ಬನ್ನಿ ನೀವೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನ ಕಟ್ಟೋಣ ಹೇಳಿ ಒಮ್ಮೆ ನಾ ನಾ ಹೇಳಿ ಜೋರಾಗಿ ನಾ ನಾ ಜೋರಾಗಿ ಪ್ರಿಯಾಂಕಾ ಗಾಂಧಿಗೆ ಖುಷಿ ಆಗ್ಬೇಕು ಇಷ್ಟೊಂದು ಜನ ನಾಯಕರಿದಂತ ಹೇಳಿ ನಾ 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 ಧನ್ಯವಾದಗಳೆಲ್ಲರಿಗೆ ನಮಸ್ಕಾರ ಉಮಾಶ್ರೀ ಮೇಡಮ್ ಅವರಿಗೆ ತುಂಬಾ ಧನ್ಯವಾದಗಳು ಇವಾಗ ನಾಯಕಿ ಕಾರ್ಯಕ್ರಮದ ಪ್ರತಿಜ್ಞೆಯನ್ನ ನಮ್ಮ ಶಾಸಕಿಯಾಗಿರುವಂತಹ ಸೌಮ್ಯ ರೆಡ್ಡಿ ಅವರು ಹೇಳ್ತಾರೆ ಆ ಒಂದು ಪ್ರತಿಜ್ಞೆ ಮಾಡುವಾಗ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಎದ್ದು ನಿಂತು ನಿಮ್ಮ ಕೈಯನ್ನ ಮುಂದಕ್ಕೆ ಹಿಡಿದು ಆ ಪ್ರತಿಜ್ಞೆಯನ್ನ ಅವರು ಹೇಳಿದ ಹಾಗೆ ರಿಪೀಟ್ ಮಾಡ್ಕೊಂಡು ಬರಬೇಕು ದಯವಿಟ್ಟು ಪ್ರತಿಯೊಬ್ಬರು ವೇದಿಕೆ ಮೇಲೆ ಮತ್ತೆ ವೇದಿಕೆ ಮುಂದೆ ಇರುವಂತ ಎಲ್ಲರೂ ದಯವಿಟ್ಟು ಎದ್ದು ನಿಂತ್ಕೋಬೇಕು ಅಂತ ನಾನು ಮನವಿ ಮಾಡ್ತೀನಿ ನಾಯಕಿ ಪ್ರತಿಜ್ಞೆ ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ನಮ್ಮ ದೇಶದ ಸಂವಿಧಾನಕ್ಕೆ ಸದಾ ಬದ್ಧರಾಗಿರುತ್ತೇವೆಂದು ಪ್ರಮಾಣ ಮಾಡುತ್ತೇವೆ ಸಮಾಜದಲ್ಲಿ ಸೌಹಾರ್ದತೆ ಸಮಾನತೆ ಮೂಡಿಸಲು ಪಕ್ಷದ ಸಂವಿಧಾನ ತತ್ವ ಸಿದ್ಧಾಂತ ಜಾತ್ಯತೀತ ನಿಲುವು ಮತ್ತು ಸಾಮಾಜಿಕ ನ್ಯಾಯಗಳನ್ನು ಜಾರಿಗೆ ತರಲು ಸತತವಾಗಿ ಶ್ರಮಿಸುತ್ತೇವೆ ಮಹಿಳಾ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸುವ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ದೇಶ ಬಿಟ್ಟು ದ್ವೇಷವನ್ನೇ ಬೆಳೆಯುತ್ತಿರುವ ಸಮಾಜಘಾತಕ ಶಕ್ತಿಗಳ ವಿರುದ್ಧ ನಮ್ಮ ಹೋರಾಟ, ಈ ಸಮರಕ್ಕೆ ನಾವು ಸಿದ್ಧ. ರಾಜಕೀಯವಾಗಿ ಮಹಿಳಾ ಮೀಸಲಾತಿಗೆ ಧ್ವನಿ ಎತ್ತಿದ ಸೋನಿಯಾ ಗಾಂಧಿ ಅವರ ಕನಸು ನೆನಸಾಗಿಸುತ್ತೇವೆ. ಮಹಿಳೆಯರಲ್ಲಿ ಸ್ವಮೌಲ್ಯದ ಬಗ್ಗೆ ಜಾಗೃತಿ ಮೂಡಿಸಿ सबलीकरणಗೊಳಿಸುವ ಕಾಂಗ್ರೆಸ್ ಸಿದ್ಧಾಂತಕ್ಕೆ ನಾವು ಬದ್ಧ. ಶಕ್ತಿಯುತ ಸ್ತ್ರೀ ಸಮಾಜ ನಿರ್ಮಾಣ ಇದೇ ನಮ್ಮ ವಾಗ್ದಾನ. ಸಶಕ್ತ ಮಹಿಳೆ, ಸಶಕ್ತ ಭಾರತ ಇದೇ ನಮ್ಮ ಧ್ಯೇಯ, ಇದು ನಮ್ಮ ಪ್ರತಿಜ್ಞೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ಶ್ರೀ ಶಕ್ತಿ. ಧನ್ಯವಾದಗಳು.